ಸತ್ತವನ್ನೇ ಉಸಿರು, ಅಸತ್ತವೇನಾದರೂ ಉಸಿರು ಎಂದರೆ ನಿನ್ನ ರುಳ್ಳವನ್ನು ಕತ್ತರಿಸಿ ನಿನ್ನಿಂದ ಬರುವ ನಂತರವನ್ನು ಕುಡಿದು ನಿನ್ನ ಕೈ ಕಾಲುಗಳನ್ನು ಕತ್ತರಿಸಿ ನನ್ನ ಮನೆ ದೇವರಿಗೆ ನೈವೇದ್ಯ ಮಾಡಿ ಬಿಡುವ. ಧರ್ಮ ನಾ ಸತ್ಯವಾಗಿ ಹೇಳಿದರು ಅಸತ್ಯವಾಗಿ ಪರಿಗಣಿಸಬಹುದು, ಅಸತ್ಯವಾಗಿ ಹೇಳಿದರು ಸತ್ಯವಾಗಿ ಪರಿಗಣಿಸಬಹುದು. ಅದಕ್ಕಾಗಿ ಈ ಫೋಟೋ ನೋಡಿದರೆ ನಿಮಗೆ ತಿಳಿಯುತ್ತದೆ. ಪ್ರತಾಪ್ ಎಕಡ ನೆಕ್ಕೊಂಡ್ ನಾಯ ಅಂತೀವ ಅದರ ಬೇಡ. ನೀನೇನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ಸಾರಿ ಅವರ ಬಗ್ಗೆ ಮಾತನಾಡಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನಿನ್ನ ಮೈ ಚರ್ಮ ಸುಲಿದು ನನ್ನ ಅದ್ಯ ಪಾದಿಗೆ ಎಕಡ ನೋಡಿಸಬೇಕಾಗುತ್ತದೆ. ಎಚ್ಚರ ಇಲ್ಲವಾದರೆ ಈ ವಿಕ್ರಮಣ ಪವರ್ ತೋರಿಸಬೇಕಾಗುತ್ತದೆ. ಎಚ್ಚರ ಪೊಲೀಸ್ ಕುಣೆ ನಿನ್ನ ಪೊಲೀಸ್ ಪವರ್ ಏನಿದ್ರು ಸ್ಟೇಷನ್ ಅಲ್ಲಿ ಇಟ್ಟುಕೋ. ನನ್ನ ಮುಂದಲ್ಲ ಹೇಗೆ ನಿಂತಿದ್ದಾನೆ ನೋಡು. ಕದ್ದು ಹಾಲು ಕುಡಿದು ಇಲ್ಲಿವರೆಗೆ ನೀನು ಬಿಟ್ಟಿದ್ದೆ ತಪ್ಪು ಅಲ್ಲ. ಅಕ್ಕ ತಂಗಿ ಈ ನಾರಿಗೆ ಅಕ್ಕ ತಂಗಿ ಅಂತ ಹೊಲಿಸಿ ಬಾಯಿಲೆ ಕರೆದು ಅದೇ ಅಕ್ಕ ತಂಗಿಯ ಜೊತೆ ಸರಸ ಆಡುವ ಸೊಕ್ಕಿನ ಮಕ್ಕಳ ನೀವು. ಲೇ ಮಗನ ಬೀರ್ಯ ನಮ್ಮ ಮನೆಯಲ್ಲಿದ್ದು ಬೆಡ್ಡಿ ಕೊಡುತ್ತಿಂದ ನಾಯಿ ನೀನು ಇಂಥ ಜೋರನ್ನು ಕಟ್ಟಿ ಹಾಕಿ ಇಂಥ ಜೋರನ್ನು ಕಟ್ಟಿ ಹಾಕಿ ಇದು ಮಾಡಿಲ್ಲ ಹೇಳಿ ನನ್ನ ಮಕ್ಕಳ ಕಟ್ಟವನ್ನು ಬಿಚ್ಚಿ ನೋಡಿ ನಿಮ್ಮನನ್ನು ಯಮಲೋಕಕ್ಕೆ ಇಟ್ಟು ಬಿಡುವೆ. ಸೂರ ನೀಯಾವ ಸೂರಲೇ ನೀನು ಮಾಡಿದ ಒಂದೊಂದು ಕೆಲಸದಿಂದ ನೀ ಇದಕ್ಕಾಗಿ ನೀನು ಕಟ್ಟ ಹಾಕಿರುವೆ. ಈ ಕಂಡು ಮೆಟ್ಟಿದ ನಾಡಿನಲ್ಲಿ ನೀ ಮಾಡಿದ ಒಂದೊಂದು ಹೇಸ ಕೆಲಸಕ್ಕೆ ಇಲ್ಲಿಂದ ನೀನು ತೆಪ್ಪಿಸಿಕೊಂಡು ಹೋದರೆ ನಿನ್ನ ಕೆಲಸ ಹಾಗೆ ಉಳಿದಿತ್ತೆ ಅಂದು ಅದಕ್ಕೆ ಕಟ್ಟೆ ಹಾಕಿರುವೆ ಮಗನೇ. ನಿನ್ನ ಕಟ್ಟೆ ಹಾಕಿರುವೆ ಕಟ್ಟು ಬಿಚ್ಚಿ ನೋಡು ಮಗಳೇ ನಿನ್ನ ಅಮನಿಕೆ ಅಂತ ಬಿಡುವೆ.